ಅದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರ್ಬೋದೇ ಹೊರತು ನನ್ನ ಮೈಂಡಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ. ನನ್ನ ಕಾನ್ಷಿಯನ್ಸ್, ನನ್ನ ಆತ್ಮಸಾಕ್ಷಿ ನನಗೆ ತುಂಬ ತುಂಬ ಕ್ಲೀನ್ ಆಗಿದೆ. ನನ್ನಲ್ಲಿ ನನ್ನ ಉದ್ದೇಶದಲ್ಲಿ ಯಾವುದೇ ಒಂದು ತಪ್ಪಿಲ್ಲ, ದುರುದ್ದೇಶ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಪ್ರತಿ ಒಂದಿನ ಪ್ರತಿಯೊಬ್ಬರಿಗೂ ಅವರವ್ರ ಅಭಿಪ್ರಾಯಗಳಿರುತ್ತೆ, ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರೋಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಒಂದಷ್ಟು ರೂಮರ್ಸು, ಗಾಸಿಪ್ಗಳು ಈ ಥರ ಎಲ್ಲ ಬರೋದು. ನಾನು ಮೊನ್ನೆನೇ ಹೇಳಿದೆ, ನನಗೆ ಬಿ ಜೆ ಪಿ ಆಫೀಸ್ಗೆ ಬರೋಕ್ಕೆ ಅವ್ರು ಇನ್ವೈಟ್ ಮಾಡಿರೋದಕ್ಕೆ ನಾನು ಅಲ್ಲಿ ಹೋಗಿದ್ದೀನಿ. ಥ್ಯಾಂಕ್ಸ್ ಹೇಳಬೇಕಾಗಿರೋ ಒಂದು ಕರ್ತವ್ಯ ನಂದಾಗಿತ್ತು, ಅದನ್ನು ಮಾಡಿದ್ದೀನಿ. ಇವತ್ತು ಇಲ್ಲಿಗೆ ಆಹ್ವಾನ ನೀಡಿದಾಗ ಇಲ್ಲಿಗೂ ಬಂದೆ ನಾನು. ಐ ಮೀನ್ ಇಂಡಿಪೆಂಡೆಂಟ್ ಎಂ ಪಿ, ನನಗೆ ಯಾರು ಏನು ಹೇಳ್ಕೊಳ್ಬೇಕಾಗಿಲ್ಲ ಇಲ್ಲಿಗೆ ಹೋಗಬಾರ್ದು ಅಲ್ಲಿಗೆ ಹೋಗಿ ಅನ್ನೋ ವಿಷಯನ. ನನಗೆ ಯಾರ್ಯಾರು ಸಪೋರ್ಟ್ ಆಗಿ ನಿಂತಿದ್ರು ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ಚುನಾವಣೆ ಆದಮೇಲೆ ಆದ ತಕ್ಷಣ ಮೇ 29 ಅಂಬರೀಷ್ ಅವರ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಮಂಡ್ಯದಲ್ಲಿ ಮಾಡಿದಾಗ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ನನಗೆ ವೋಟ್ ಹಾಕಿ ನನ್ನ ಆಶೀರ್ವಾದ ಮಾಡಿರೋ ಪ್ರತಿಯೊಬ್ಬರಿಗೂ, ಆಮೇಲೆ ಚುನಾವಣೆಯಲ್ಲಿ ನನ್ನ ಕಡೆ ನಿಂತ್ಕೊಂಡು ಪಕ್ಷವನ್ನು ವಿರೋಧ ಮಾಡಿಕೊಂಡು ಡೈರೆಕ್ಟಿವ್ಸ್ನ ಅವರು ಲೆಕ್ಕಿಸದೆ ಪಕ್ಷ ನಿಮ್ಮನ್ನು ತೆಗೆದಾಕ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂದಾಗ್ಲೂ ನನ್ನ ಕಡೆ ನಿಂತಿರೋರೆಲ್ರಿಗೂ ನಾನು ಸ್ಟೇಜ್ ಮೇಲೆ ಕರೆದು ನಾನು ಥ್ಯಾಂಕ್ಸ್ ಹೇಳಿದ್ದೆ. ಅವತ್ತು ಬಹುಶಃ ಅದನ್ನು ಎಲ್ಲರೂ ಜ್ಞಾಪಕ ಇಟ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇವತ್ತಿನ ದಿನ ಅನುಕೂಲ ಆಗಲ್ಲ ಅದೆಲ್ಲ ಜ್ಞಾಪಿಸ್ಕೊಳ್ಳೋಕ್ಕೆ. ಈಗ ಬಿ ಜೆ ಪಿಗೆ ಹೋಗ್ತಾರಾ, ಕಾಂಗ್ರೆಸ್ಗೆ ಹೋಗ್ತಾರಾ, ಇನ್ನೊಂದು ಹೋಗ್ತಾರಾ ಅಂತ ಈ ಥರ ಒಂದು ನನಗೆ ಯಾರು ವೋಟ್ ಹಾಕಿಲ್ಲ. ನನ್ನ ಉದ್ದೇಶದ ಪ್ರಕಾರ ನನಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರು ಅಂಬರೀಷ್ ಅವ್ರನ್ನ ಯಾರು ಅರ್ಪಿಸಿದ್ರು, ಸ್ವಾಭಿಮಾನ ಅಂತ ಯಾರ್ಯಾರಿಗೆ ಆ ಒಂದು ಎಮೋಷನ್ ಆಗಿತ್ತು ಅವರೆಲ್ಲರೂ ನನಗೋಸ್ಕರ ವೋಟ್ ಹಾಕಿದ್ದಾರೆ. ಪಕ್ಷವನ್ನು ಅವರು ಲೆಕ್ಕಿಸಿಲ್ಲ. ಅವರು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಕಾರ್ಯಕರ್ತರು, ಜೆ ಡಿ ಎಸ್ ವೋಟರ್ಸು ಸಹ ನನಗೆ ವೋಟ್ ಹಾಕಿದ್ದಾರೆ ಈ ಒಂದು ಎಲೆಕ್ಷನಲ್ಲಿ. ಅದನ್ನು ನನಗೆ ಗೊತ್ತಿದೆ. ನಾಳೆ ದಿನ ಅವ್ರು ಕರಿಬೋದೇನೋ, ನಮ್ಮ ಆಫೀಸಿಗೆ ಬರಲು ಹೋಗ್ತೀನಿ. ನನಗೇನು ಬೇಜಾರಿಲ್ಲ, ನನಗೆ ಯಾರು ಆ ಥರ ನನ್ನ ಭೇದ ಭಾವನೂ ಇಲ್ಲ. ನಿಜಕ್ಕೂ ನಮ್ಮ ಜಿಲ್ಲೆಯ ಜನತೆ ನನ್ನ ಕರೆದಾಗ ನಾನು ಆನಂದವಾಗಿ ಹೋಗ್ತೀನಿ. ಪಕ್ಷೇತರವಾಗಿ ಅಲ್ಲ, ನನ್ನ ನಿರ್ಧಾರ ಏನೇ ಆಗಲಿ ನಾನು ಆಗಲೇ ಹೇಳಿದ್ದೀನಿ, ಜನ ಡಿಸೈಡ್ ಮಾಡ್ತಾರೆ, ನಾನು ಡಿಸೈಡ್ ಮಾಡ್ತಾರೆ. ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಜನ ಡಿಸೈಡ್ ಮಾಡ್ತಾರೆ. ಈಗ ಪಕ್ಷೇತರ ಎಂ ಪಿ ಆಗೇ ಇರ್ತೀರಾ ಅನ್ನೋದನ್ನು ನಾನು ಜನರನ್ನ ಕೇಳ್ತೀನಿ. ಈಗ ನನ್ನ ಕರ್ತವ್ಯ ಏನಿದೆ, ನನ್ನ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಯಾವುದು ಒಳ್ಳೆ ದಾರಿ ಅನ್ನೋದು ನಾನು ಆಯ್ಕೆ ಮಾಡ್ಕೋಬೇಕಾಗಿದೆ. ಈಗ ಸಂದರ್ಭ ಈಗೇನು ನಾನು ಹೀಗೆ ಇದ್ರೂ ಏನು ತೊಂದರೆ ಇಲ್ಲ, ನನಗೆ ಎಲ್ಲ ಕಡೆಯಿಂದನು ಬೇಕಾದಷ್ಟು ಸಪೋರ್ಟ್ ಸಿಗ್ತಾ ಇದೆ. ಈಗ ನಾನು ಕೇಂದ್ರದಲ್ಲಿ ನಾನು ಪ್ರಧಾನಿಗಳನ್ನ ಮೀಟ್ ಮಾಡಿದಾಗ್ಲೂ ಯಾರು ಯಾವ ಕಂಡೀಷನು ಯಾವುದೊಂದು ಅವರು ರಿಸ್ಟ್ರಿಕ್ಷನು ಅವ್ರು ನನಗೆ ಹೇಳಿಲ್ಲ. ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದಾಗಲೂ ಅದೇ ಅವ್ರು ಹೇಳೋದು, ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಏನೇನು ಬೇಕು ಡೆವಲಪ್ಮೆಂಟ್ಗೆ ಆ ಇಶ್ಯೂಸ್ನ ಇಟ್ಕೊಂಡು ನಮ್ಮ ಒಂದು ಮಿನಿಸ್ಟರ್ಸ್ ಹತ್ರಕ್ಕೆ ಬನ್ನಿ, ನಿಮ್ಗೆ ಯಾವುದೇ ಇದೆ ನಾವು ಸಹಕಾರ ಕೊಡ್ತೀವಿ ಅನ್ನೋದು ಮಾತನ್ನ ಅನ್ಕಂಡೀಷನಲಿ ಹೇಳಿದ್ದಾರೆ. ಯಾವುದೇ ಒಂದು ಕಂಡೀಷನ್ ಅವ್ರು ನನ್ಗೆ ಹಾಕಿಲ್ಲ. ಸೊ ಹಾಗಾಗಿ ಆ ರೆಸ್ಪೆಕ್ಟ್ ನನಗಿದೆ, ಯಾಕಂದರೆ ದೇ ಹ್ಯಾವ್ ನಾಟ್ ಇಂಪೋಸ್ಡ್ ಎನಿ ಕಂಡೀಷನ್ಸ್ ನನ್ನಲ್ಲಿ. ಅದು ಸೇಮ್ ಥಿಂಗ್, ಈವನ್ ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ಹೆಲ್ಪ್ ಮಾಡಿದಾಗ ಅವ್ರು ನನ್ನಿಂದ ಏನೂ ನಿರೀಕ್ಷಿಸಿ ಮಾಡಿಲ್ಲ. ಅವ್ರದ್ದೊಂದು ಕಾಮನ್ ಗುರಿ ಇತ್ತು, ಅವ್ರಿಗೆ ಆಗಿರೋ ಬೇಜಾರಿಗೆ ಆ ಒಂದು ಅವ್ರಿಗಿಲ್ಲಿ ಆಗ್ತಿರೋ ಒಂದು ನೋವಿಗೆ ಆ ಒಂದು ಉತ್ತರ ಕೊಡಬೇಕಾಗಿತ್ತು. ಅದನ್ನು ಕೊಡೋಕ್ಕೆ ನನಗೆ ಅವರು ಸಹಕಾರ ಕೊಟ್ಟು ಆ ಒಂದು ಗುರಿನ ನಾವು ಎಲ್ಲ ಜೊತೆಯಲ್ಲಿದ್ದು ಸಾಧಿಸಿದ್ವಿ. ಹಂಗಾಗಿ ಅವರೇನು ನನ್ನಿಂದ ಏನು ಡಿಮ್ಯಾಂಡ್ಸು ಮಾಡಿಲ್ಲ, ಬೇರೆ ಏನು ಎಕ್ಸ್ಪೆಕ್ಟೇಷನ್ಸ್ ಅವರೇನು ಇಟ್ಕೊಂಡಿಲ್ಲ. ಯಾಕೆಂದರೆ ಈಗ ನೀವು ನೋಡಿದ್ರೆ ಹೈಕಮಾಂಡು ಅಥವಾ ಬೇರೆ ಪಕ್ಷದ ಸೀನಿಯರ್ ಲೀಡರ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡಿದ್ದು ಕಾಂಗ್ರೆಸ್ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ವರ್ಕರ್ಸ್. ಹಂಗಾಗಿ ಅವ್ರಿಗೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ. ಈ ಮಾತನ್ನ ನಾನು ಧೈರ್ಯವಾಗಿ ಯಾವುದೇ ಪಕ್ಷ ಒಂದು ವೇಳೆ ಸೇರಿದ್ರು ಈ ಮಾತನ್ನ ನಾನು ಹೇಳೋದು ಬಿಡಲ್ಲ, ಅದನ್ನು ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಆ ಗ್ರ್ಯಾಟಿಟ್ಯೂಡ್ ಅಂತೂ ನನಗೆ ಇದ್ದೇ ಇರುತ್ತೆ. ನಾನು ಯಾವ ಅಂಬರೀಷ್ ಅವರು ಯಾವ ರೀತಿ ಎಲ್ಲ ಪಕ್ಷದವ್ರನ್ನು ಸೇರಿಸ್ಕೊಂಡು ಎಲ್ಲರ ಕೆಲಸ ಮಾಡ್ತಿದ್ರು, ಆ ಒಂದು ಇನ್ಸ್ಪಿರೇಷನ್ ನನಗೆ, ಆ ಒಂದು ಸ್ಫೂರ್ತಿ ನನಗೆ. ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗಿಲ್ಲ ಅಂದರೆ ನಾನು ಇವತ್ತಿನ ದಿನ ಎಂ ಪಿ ಆಗಿರೋದಕ್ಕೆ ಒಂದು ಉಪಯೋಗ ಆಗಲ್ಲ ನನಗೆ. ಐ ವಾಂಟ್ ಟು ವಾಕ್ ಇನ್ ದಟ್ ಫುಟ್ ಸ್ಟೆಪ್ಸ್ ಅಷ್ಟೇ. ಈಗ ಉಪಚುನಾವಣೆ ಸಂದರ್ಭಕ್ಕೆ ಸಂಬಂಧಪಟ್ಟ 3 ಆಪ್ಷನ್ಗಳನ್ನ ಹೇಳ್ತಾ ಇದ್ದೀನಿ. ಯಾವ ಥರ ಏನು 3 ಆಪ್ಷನ್ ಯಾರಿಗೆ ಬೆಂಬಲ ಕೊಡ್ಬೇಕಂತೇಳಿ ಒಂದು 3 ಮಾರ್ಗಗಳಿವೆ ನಮಗೆ ಅಂತ.
ಹೌದು, ನೀವು ಕೇಳ್ತೀರಾ ಬಿಜೆಪಿಗೆ ಮಾಡ್ತೀರಾ ಕಾಂಗ್ರೆಸ್ಗೆ ಮಾಡ್ತೀರಾ, ನಾನು ಹೇಳ್ತೀನಿ, ನಾನು ತಟಸ್ಥವಾಗ್ಲೂ ಇರ್ಬೋದಲ್ಲ, ನನಗೆ ಯಾರು ಹೈಕಮಾಂಡ್ ಇಲ್ಲ, ನನಗೆ ಆದೇಶ ಕೊಡೋಕ್ಕೆ ಇಲ್ಲ, ನೀವು ಇದೇ ಮಾಡಬೇಕು ಇದೇ ಮಾಡಬಾರ್ದು ಅಂತ ಹೇಳೋಕ್ಕೆ ಯಾರೂ ಇಲ್ಲ. ಸೊ ಐ ಕ್ಯಾನ್ ಟೇಕ್ ಮೈ ಓನ್ ಡೆಸಿಷನ್ ಈ ವಿಷಯದಲ್ಲಿ. ಸೊ ನನ್ನ ರಿಕ್ವೆಸ್ಟ್ ಏನು, ದಯವಿಟ್ಟು ಅಷ್ಟರೊಳಗೆ ಬೇಕಾದಷ್ಟು ಯಾರ್ಯಾರೋ ಇದು ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡೋಕೆ ಹೋಗ್ರಿ. ಅಫ್ಕೋರ್ಸ್ ಕೆಲವರು ಇದ್ದಾರೆ, ನನ್ನ ಹೆಸರು ಯೂಸ್ ಮಾಡಿದ್ರೆ ಅವ್ರಿಗೆ ಒಂದಷ್ಟು ಪಬ್ಲಿಸಿಟಿ ಸಿಗತ್ತೆ ಅಂತ ಗೊತ್ತಿದ್ದು ಬೇಕು ಬೇಕು ಅಂತ ಕೆಣ್ಕೊಂಡು ಕೆಲಸ ಮಾಡ್ತಾರೆ. ಅದೊಂದು ಮೊಮೆಂಟ್ರಿ ಪಬ್ಲಿಸಿಟಿ ಅವ್ರಿಗೆ ಸಿಗ್ಬೋದು, ಬಟ್ ನನ್ನಿಂದ ಮಾತ್ರ ಅವ್ರಿಗೇನು ಉತ್ತರ ಪ್ರತಿಕ್ರಿಯೆ ಬರಲ್ಲ, ಅದಂತೂ ಗ್ಯಾರಂಟಿ. ಐಟಿ ದಾಳಿ ಬಗ್ಗೆ ಏನು ಕ್ರಮ? ಈಗ ಕಾಂಗ್ರೆಸ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಿಜೆಪಿಯವರು, ಇಲ್ಲ ಅದು ಸ್ವತಂತ್ರ ಸಂಸ್ಥೆ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯದಲ್ಲಿ? ಇದ್ರ ಬಗ್ಗೆ ನನಗೆ ಅಭಿಪ್ರಾಯ, ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೀನಿ, ಇದಕ್ಕೂ ನಮಗೆ ಕನೆಕ್ಷನೇ ಇಲ್ಲ, ಇದ್ರ ಬಗ್ಗೆ ನಾನು ಕಮೆಂಟು ಮಾಡಲ್ಲ. ಓಕೆ ಮೇಡಮ್, ಈಗ ರಾಜ್ಯ ಸರ್ಕಾರ ಅಧಿವೇಶನಕ್ಕೆ ಮಾಧ್ಯಮಗಳನ್ನ ನಿರ್ಬಂಧ ಮಾಡಿದೆ. ನೆನ್ನೆ ಹೇಳಿದ್ರೆ ಅದನ್ನು ತೆರವುಗೊಳಿಸ್ತಾರೆ ಇಲ್ಲ ಇದು ಅಂತ ಹೇಳಿದ್ರಿ ಕೇರ್ಪೇಟೆಯಲ್ಲಿ, ಆದರೆ ಗೊತ್ತಿನ ಕೂಡ ಅದಾಗಿಲ್ಲ. ಇವತ್ತು ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ನಡೀತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ರಾಜ್ಯ ಸರ್ಕಾರದ? ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ, ಬಟ್ ಅದೇನು ಸ್ಪೀಕರ್ ಆದೇಶ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಸಿ ಎಂ ಅವರು ಅದೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೀಡಿಯಾ ಫ್ರೀಡಮ್ನ ಯಾವತ್ತೂ ನಾವು ಕಟ್ ಮಾಡೋ ಒಂದು ಕೆಲಸ ಮಾಡಲ್ಲ, ನಾನು ಸ್ಪೀಕರ್ ಜೊತೇಲಿ ಮಾತಾಡ್ತೀನಿ ಅನ್ನೋ ಮಾತನ್ನ ಇದನ್ನು ನಾನು ಟ್ವಿಟ್ರಲ್ಲಿ ನೋಡಿದ್ದಷ್ಟೇ, ಅದಕ್ಕಿಂತ ನನಗೆ ಹೆಚ್ಚಾಗಿ ಮಾಹಿತಿ ಇಲ್ಲ. ಖಂಡಿತ ಅದಕ್ಕೊಂದು ಐ ಥಿಂಕ್ ದೇ ವಿಲ್ ರಿವೋಕ್ ಇಟ್ ಅಂತ ಅನಿಸುತ್ತೆ. ಮೇಡಮ್, ಇಡೀ ರಾಜ್ಯದಲ್ಲಿ ನೀವು ರಾಜ್ಯ ಬಿಜೆಪಿ ಮೋಸ್ಟ್ಲಿ ಸಿ ಎಂನ ಭೇಟಿ ಮಾಡಿದ್ರಿ, ಬಿಜೆಪಿ ಕಚೇರಿ ಭೇಟಿ ಮಾಡಿದ್ರಿ, ಇಡೀ ರಾಜ್ಯದಲ್ಲಿ ಫಸ್ಟ್ ಒಂದು ನಾಗಮಂಗಲ ಕಾಂಗ್ರೆಸ್ ಕಚೇರಿಗೆ ಭೇಟಿ ಮಾಡಿದ್ರಿ, ಇದಕ್ಕೆ ನಿಮ್ಮ? ನನ್ನ ಹೇಳ್ತಾ ಇದ್ದೀನಲ್ಲ, ನನ್ನ ಎಲ್ಲಿ ಕರೆದಿದಾರೋ ಅಲ್ಲಿಗೆ ನಾನು ಹೋಗ್ತೀನಿ, ಕರೀದೇ ಇರೋ ಕಡೆಗೆ ನಾನು ಹೋಗೋಕ್ಕಾಗುತ್ತಾ? ಇಲ್ಲಿಂದಾನೇ ನನ್ನ ಕ್ಯಾಂಪೇನ್ ಶುರು ಆಗಿದ್ದೇ ಇದೇ ಕಚೇರಿಯಿಂದಾನೆ. ಸೊ ಖಂಡಿತ ಆ ಒಂದು ಗ್ರ್ಯಾಟಿಟ್ಯೂಡು, ಆ ಒಂದು ಸೆಂಟಿಮೆಂಟು ನಮಗೂ ಇದ್ದೇ ಇರುತ್ತಲ್ವಾ. ಈಗ ಹೆಲ್ಪ್ ಮಾಡಿದ್ರನ್ನ ನಾನು ಮರೆಯೋಕ್ಕೆ ಸಾಧ್ಯನ? ಅದು ಯಾರೇ ಇರಲಿ, ಯಾವ ಪಕ್ಷನೇ ಇರಲಿ, ನನಗೆ ಪಕ್ಷ ಇಲ್ಲ, ನಂದು ಒಂದೇ ಪಕ್ಷ, ಅದು ಜನರ ಪಕ್ಷ, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನತೆಯ ಪಕ್ಷ ಅಷ್ಟೇ, ಬೇರೆ ಯಾವ ಪಕ್ಷ. ಪ್ರಥಮವರೆಗೆ ಸಂಸದರಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕೆಲಸ ಮಾಡೋ ಶೈಲಿ ಒಂದೊಂದು ರೀತಿ ಇರುತ್ತೆ. ಇದು ನಾನು ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗಿರೋ ಶೈಲಿ, ಅದು ನನಗೆ ಸೂಟಬಲ್ ಯಾವ ರೀತಿ ಇರುತ್ತೋ, ಮೈ ಸ್ಟೈಲ್ ಆಫ್ ಫಂಕ್ಷನಿಂಗ್ ಅಂತಾರಲ್ಲ, ಅದು ಹೀಗಾಗಿರುತ್ತೆ. ಹಾಗೆ ಅಂತ ಹಿಂದೆ ಇದ್ದವ್ರು ಯಾರೂ ಏನೂ ಕೆಲಸ ಮಾಡಿಲ್ಲ ಅಂತ ನಾನು ಹೇಳ್ಕೊಳ್ತೀನಿ. ಕೇಂದ್ರ ಸರ್ಕಾರದ ಅನುದಾನಗಳನ್ನ, ತಮ್ಮ ಅನುದಾನಗಳನ್ನ ಎಲ್ಲಾ ತಾಲೂಕುಗಳಿಗೂ ಕೂಡ ಸಮನಾದ ರೀತಿಯಲ್ಲಿ ಅಂತ ಅನಿಸ್ತೀರಾ, ಇಲ್ಲ ಮತದಾರರಿಗೆ ನಿಮ್ಗೆ ಓಟ್ ಬೆಳೆದು ಅದ್ರ ಮೇಲೆ ಒಂದು? ಖಂಡಿತ ಆ ರೀತಿ ಯಾವತ್ತೂ ನಾನು ಮಾಡಲ್ಲ, ಎಲ್ಲಿ ಅವಶ್ಯಕತೆ ಇದೆಯೋ, ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಆ ರೀತಿ ನಾನು ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು ಮೇಡಮ್.